ಶರಣಂ 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 ತಂದೆ ಮಾರುತೇಶ ಪಾಲಿಸು ಅನವರತ ತಂದೆ ಮಾರುತೇಶ ಪಾಲಿಸು ಅನವರತ ತಂದೆ ಮಾರುತೇಶ ಶರಣಂ 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 ತಂದೆ ಪರಿಪಾಲಿಸುವ ಮಹಾತಾಯಿ ನೀನು. ಈ ಕಲಿಯುಗದಲ್ಲಿ ಶಿಷ್ಟರನ್ನು ರಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವ ತಾಯಿ, ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಈ ಮಾರುತೇಶ ಮತ್ತು ಈ ತಾಯಿ ಮಂಗಳಗೌರಿ ಪೂಜೆ ಮುಗಿಯಿತೆ? ಬನ್ನಿ ಸ್ವಾಮಿ, ಇದೀಗ ತಾನೇ ಆ ಭೂತಾರಿಣಿ ಪೂಜೆ ಮುಗಿಸಿದ್ದೇನೆ. ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಮೊದಲು ನಮಸ್ಕರಿಸಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ವಲ್ಲಭನೆಂದು ಕರೆಸಿಕೊಂಡ ಹರನ ಸತಿ, ನಿನಗೂ ಕೂಡ ನನ್ನ ನಮಸ್ಕಾರಗಳು ತಾಯಿ. ಮಾಮರದಲ್ಲಿ ಕೋಗಿಲೆ ಕೂಡ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ಇಂದು ನಿನ್ನ ಪೂಜೆಗೈದು ಭಾಗ್ಯವಂತರಾದೇವು ತಾಯಿ. ಭೂಮಾತೆ ಅನ್ನ ಕೊಡೋ ಮಾತೆ ಎಂದು ಹಗಲಿರುಳು ನಿನ್ನನ್ನೇ ನಂಬಿ ಮಳೆ ಚಳೆ ಬಿಸಿಲೆನ್ನದೇ ದುಡಿಯುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಜೀವನಕ್ಕೆ ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತ ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ. ಇದೆಲ್ಲದಕ್ಕೂ ಹೀಗೆ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ. ಇದೇನು ಸ್ವಾಮಿ, ಇಂದು ನಿಮ್ಮ ಮಾತಿನಲ್ಲಿ ಇಷ್ಟೊಂದು ಕಠೋರವಾಗಿ ಬರುತ್ತಿದೆ ಅಲ್ಲ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಇದ್ದಂತೆ. ಈ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡುತ್ತಾಯಿ ಎಂದು ಬೇಡಿಕೊಂಡೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಇದರ ಅರ್ಥ ನೀ ತಿಳಿಯಬೇಸಿದರೆ ವ್ಯರ್ಥ ಮಂಗಳ. ನನ್ನ ಮಾತು ಅಲ್ಲಗಳೆಯುವುದಿಲ್ಲವೆಂದರೆ ನನಗೊಂದು ಮಾತನ್ನು ಕೊಡುವೆಯ? ನೋಡಿ, ಪತಿಯ ಧರ್ಮವನ್ನು ಪಾಲಿಸುವುದು ಸತ್ಯಾದ ಧರ್ಮ. ಅದರಂತೆ ಪತಿಯ ಮಾತನ್ನು ಧರ್ಮಿಸಿದ ಆ ಹೆಣ್ಣು ಎಷ್ಟೇ ವ್ರತ ಮಾಡಿದರೂ ಏನು ಪ್ರಯೋಜನ? ನೋಡಿ, ಒಂದಲ್ಲ ಸಾವಿರ ಮಾತು ಹೇಳಿ ನಾನು ನಡೆಸಿಕೊಡುತ್ತೇನೆ. ಮಂಗಳ, ನಿನ್ನ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣು ತೆರೆಸಿ ನನ್ನ ಹೃದಯದ ಬಡಿತವನ್ನೇ ಬದಲಾಯಿಸಿಬಿಟ್ಟೆ.
ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರದ ಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ಉತ್ತರಿನ ಕಣಗಳು ರಾಮಬಾಣದಂತೆ ಪ್ರಜ್ವಲಿಸಿ ಉಜ್ವಲವಾದ ಈ ಮನೆ ರಾಮರಾಜ್ಯದ ಗೂಡಾಯಿತು ಮಂಗಲ. ಆದರೆ ನನ್ನ ತಮ್ಮ ಬೀರ ಏನಾಯ್ತುರಿ? ಆದರೆಂಬ ನನ್ನ ತಮ್ಮ ಬೀರ ಎಂದು ಮಾತು ನಿಲ್ಲಿಸಿಬಿಟ್ಟಿರಲ್ಲ. ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ಯಾವುದೋ ರೋಗದಿಂದ ಸಾಯುವ ಮುನ್ನ ಬೀರನೆಂಬ ಕೂಸನ್ನು ನನ್ನ ಕೈಗೆ ಕೊಟ್ಟು ತೀರಿ ಹೋದಳು ಮಂಗ್ಲ, ತೀರಿ ಹೋದಳು. ಆ ಚಿಕ್ಕ ಶಕ್ತಿವಂತ ಕೂಸೆ ನನ್ನ ತಮ್ಮ ಬೀರ. ಅವನೆಂದ್ರೆ ನಮಗೂ ಪಂಚಪ್ರಾಣ. ಅವನೂ ಕೂಡ ನನ್ನನ್ನು ದೇವರ ಸಮನಾಗಿ ನೋಡಿಕೊಳ್ಳುತ್ತಾನೆ. ನೋಡು ಮಂಗ್ಲ, ನಾವು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಬೇರಾರಿಗೂ ತಿಳಿಯಕೂಡದು. ಅವನಿಗೂ ಕೂಡ ನಿನ್ನ ಸ್ವಂತ ಮಗನ ಹಾಗೆಯೇ ನೋಡಿಕೊಳ್ಳಬೇಕು. ಅನಾಥ ಮಗು ಎಂದು ಯಾವತ್ತೂ ಭಾವಿಸಬೇಡ ಮಂಗ್ಲ, ಯಾವತ್ತೂ ಭಾವಿಸಬೇಡ. ಇದು ನನ್ನ ಆಸೆ. ಇಲ್ಲ ಸ್ವಾಮಿ, ನಿಮ್ಮ ಮಾತಿನಂತೆ ಅವನು ನನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡುತ್ತೇನೆ. ಅವನು ಈ ಕಲಿಯುಗದ ಧೀರ ಬೀರನಾಗಿ ಬಾಳುತ್ತಾನೆಂಬುದು, ಅವನು ಇನ್ನು ಮುಂದೆ ಅನಾಥನಲ್ಲ, ನನ್ನ ಸ್ವಂತ ಮಗನೆಂದು ಭಾವಿಸಿಕೊಂಡು ಜೀವನ ಮಾಡುತ್ತೇನೆ. ಮೆಚ್ಚಿದೆ ಮಂಗ್ಲ, ಈ ನಿನ್ನ ಬುದ್ಧಿಶಕ್ತಿಗೆ ಮೆಚ್ಚಿದೆ. ಇಲ್ಲಿಯವರೆಗೆ ವಿಷಯ ಮುಚ್ಚಿಟ್ಟು ನಾ ಹುಚ್ಚನಾಗಿದ್ದೆ. ನನ್ನ ಎದೆ ಒಡೆದು ಹೋಗುವಂತಿದ್ದ ಈ ನನ್ನ ಭ್ರಮೆಗೆ ಇವತ್ತು ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗ್ಲ? ಇದೇ ಸಂತೋಷಕ್ಕೆ ಗರಿಬಿಚ್ಚಿ ನವಿಲಿನಂತೆ ನರ್ತಿಸಿ ಒಂದು ಹಾಡನ್ನು ಹೇಳಬಾರದೆ? ನೋಡಿ, ನಲ್ಲನ ಮೆಲ್ಲಿಗೆ ಸಂಪಿಗೆ ಆಗಿ ಚುಂಬಿಸುವುದೇ ಈ ಮಲ್ಲಿಗೆ ಸಂಪಿಗೆ. ಆಯ್ತು. Thank you.
ಕಸ ಹೊಡೆದವು, ಬಾಲ ಮರಿಗಳಿಗೆಲ್ಲ ಹಾಲು ಉಣಿಸಿ ಅವುಗಳಿಗೆಲ್ಲ ತಪ್ಪಲು ಹಾಕಿ ಬರೋದ್ರೊಳಗೆ ಸ್ವಲ್ಪ ಹೊತ್ತಾಯ್ತಣ್ಣ. ಬಾ ಮಗು, ಬೀರಪ್ಪ ಆದಷ್ಟು ಬೇಗ ಕೈಕಾಲು ಮುಖ ತೊಳೆದುಕೊಂಡು ಬಾ, ಉಪ್ಪಿಟ್ಟು ಮಾಡಿನಿ ಊಟ ಮಾಡುವಂತೆ. ಅತ್ತಿಗೆಮ್ಮ, ಈ ಬೀರನಿಗೆ ಚಹಾ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ಈ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಬಗಣೆ ಜೋಳದ ನುಚ್ಚು ಉಂಡೆ ಬಂದಿದ್ದಾನೆ ಅತ್ತಿಗೆ. ಹಾ ಅತ್ತಿಗೆಮ್ಮ, ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ? ಇವತ್ತು ಹೀಗೇಕೆ ಮಾತನಾಡ್ತಿರೋ? ನೀನಂದ್ರೆ ನಮಗೂ ಪಂಚಪ್ರಾಣ ಅಲ್ವೇ ಮಂಗ್ಲ ಅಣ್ಣ. ಅದೆಲ್ಲವನ್ನು ನಾನು ಮರೆಯಲ್ಲಿ ನಿಂತು ಈ ನಿಮ್ಮ ಧರ್ಮದ ನುಡಿಯನ್ನು ಕೇಳಿಸಿಕೊಂಡೆನಣ್ಣ. ಯಾಕಣ್ಣ ತೊದಲುತ್ತಿರುವಿ? ಆಗಲೇ ಹೇಳಿದೆಯಲ್ಲ, ನಾನಂದ್ರೆ ತಮಗೆ ಪಂಚ ಪ್ರಾಣ ಅಂತ. ಹಾ ತಗೊಳಪ್ಪ, ಇದು 10 ಮರಿ ಮಾರಿದೆ 10,000 ರೂಪಾಯಿಗಳಂತೆ 1,00,000 ರೂಪಾಯಿಗಳನ್ನ. ಎಂಥ ಸಾಧನೆ ಸೋದರ ನಿನ್ನದು, ಎಂಥ ಸಾಧನೆ! ಈ ನಿನ್ನ ದುಡಿಮೆಯನ್ನು ನಾನೆಷ್ಟೇ ಬಣ್ಣಿಸಿದ್ರು ಹೇಳತೀರದಪ್ಪ, ಹೇಳತೀರದು. ಈ ನಮ್ಮ ಸಂಸಾರ ನಡೆಯುವುದೇ ಈ ನಿನ್ನ ಕುರಿ ಮರಿಯಿಂದಪ್ಪ, ಈ ನಿನ್ನ ಕುರಿ ಮರಿಯಿಂದ. ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆ ಬೇಕಂದ್ರು 2 ವರ್ಷದಿಂದ ಮಳೆ ಹೆಚ್ಚಾಗಿ ಇದ್ದ ಬೆಳೆಗಳೆಲ್ಲ ನಾಶವಾಗಿವೆಪ್ಪ, ನಾಶವಾಗಿವೆ. ಈ ಸಲವಂತೂ ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಹೀಗಾಗಿ ಈ ನೇಗಿಲ ಯೋಗಿ ನೀನೇ ದುಡಿದು ತಂದದ್ದು ತಿಂದು ತೇಗುವ ಭೋಗಿಯಾಗಿದ್ದಾನಪ್ಪ, ಭೋಗಿಯಾಗಿದ್ದಾನೆ. ಹಣ ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ಈ ನೇಗಿಲ ಯೋಗಿ ತಿಂದು ತೇಗುವ ಭೋಗಿ ಅಲ್ಲಣ್ಣ, ತಿಂದು ತೇಗುವ ಭೋಗಿ ಅಲ್ಲ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ ಅಣ್ಣ, ಜಗತ್ತಿಗೆ ಉಳಿಗಾಲವಿಲ್ಲ. ಅದು ನಿನ್ನ ನಿತ್ಯ ಕಾಯಕವಣ್ಣ, ನಿತ್ಯ ಕಾಯಕ. ಸಹೋದರ ಎಂಥ ವಿಚಾರ ಶಕ್ತಿಯಪ್ಪ ನಿನ್ನದು, ನಿನಗೆ ಕಾಯಕದ ಅರ್ಥವೂ ಗೊತ್ತೇ ಅಣ್ಣ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ಗೊತ್ತಾಗುವುದಿಲ್ಲವೇನಣ್ಣ? ಕೇಳಿಲ್ಲಿ ಆ ಯೋಗಿಯ ಅರ್ಥವನ್ನು. ಕೇಳ, ಅಂಗಹೀನ ಅಂಧ ಅನಾಥರಿಗೆ ತಂದೆಯಾಗಿ
ಮೂಗರಿಗೆ ಮೇಘನಾದನಾಗಿ ಕಲೆ ಸಂಗೀತ ಸಾಹಿತ್ಯ ಕಲಿಸಿದ ಆ ಗದುಗಿನ ಪುಟ್ಟರಾಜರು ಅವರು ಗಾನಯೋಗಿಯನ್ನ ಗಾನಯೋಗಿ ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧ ದಾಸೋಹಿಯಾದವರು ಆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅವರು ಶಿವಯೋಗಿಯಣ್ಣ ಶಿವಯೋಗಿ. ಹೌದಪ್ಪ. ಇನ್ನು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಯಜ್ಞ ಮಾಡಿಸುತ್ತ ಭಕ್ತರಿಗೆ ದೀಕ್ಷೆಯನ್ನು ಕೊಡುತ್ತ ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿಯಣ್ಣ ಸಂಚಾರಿ ಯೋಗಿ. ಹೌದಪ್ಪ. ಇನ್ನು ಹುಟ್ಟಿನಿಂದಲೇ ಕಾಂಚಾಣವನ್ನು ಕಾಲಿನಿಂದ ಸರಿಸಿ ಆಸೆಯನ್ನು ತ್ಯಜಿಸಿ ಜೇಬುಗಳಿಲ್ಲದ ಕಿಸೆಗಳನ್ನು ಧರಿಸಿ ತಾವು ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ತಾವು ಬರೆದ ಟಿಪ್ಪಣಿಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆ, ನಾನು ಇಲ್ಲ ನೀನು ಇಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನು ಇಲ್ಲ ನೀನು ಇಲ್ಲ ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದು ಶಿವಾಧೀನರಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು. ಅವರು ಜ್ಞಾನಯೋಗಿಯಣ್ಣ ಜ್ಞಾನಯೋಗಿ. ಹೌದಪ್ಪ ಹೌದು. ತಮ್ಮ ಬೀರು ಇವು ಎಂಥ ಅದ್ಭುತವಾದ ಮಾತುಗಳಪ್ಪ, ಎಂಥ ಅದ್ಭುತವಾದ ಮಾತುಗಳು. ಇನ್ನು ಕೇಳಣ್ಣ, ಆ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಮಳೆ ಚಳಿ ಬಿಸಿಲು ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗತ್ತಿಗೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ ಅಣ್ಣ ನೇಗಿಲ ಯೋಗಿ. ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆನಪ್ಪ ಮರೆತು ಬಿಟ್ಟೆ. ಅಣ್ಣ ಬಾರೋ ಶಶಿ. ಏನಿದೆಲ್ಲ ಸಂತೋಷದ ಸಂಭ್ರಮ? ಏನಪ್ಪ ಶಶಿ, ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ ತಾನೆ? ಹಾತಿಗೆ ಡಿಗ್ರಿ ಅಭ್ಯಾಸ ಅಲ್ವಾ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ ಈಗ ತಾನೇ ಮರಿ ಮಾರಿದ ರೊಕ್ಕ ಇದೆಯಲ್ಲ, ನನ್ನ ತಮ್ಮ ಎಷ್ಟು ಕೇಳುತ್ತಾನೋ ಅಷ್ಟು ಕೊಟ್ಟು ಬಿಡೋಣ. ಶಶಿಧರ ಎಷ್ಟು ಬೇಕಾಗಿದೆಯಪ್ಪ? ಅಣ್ಣ 25,000 ಕೊಟ್ಟು ಬಿಡೋಣ ಸಾಕು. ಹಣವೆಂದ ಮೇಲೆ ಹಿಡಿತನೂ ಇರಬೇಕಪ್ಪ. ಹೌದು ತಮ್ಮ, ಬಹಳ ಕಷ್ಟಪಟ್ಟು ದುಡಿದಿದ್ದೆಲ್ಲ ನೀನು ಶಾಲೆಗೆ ಸರಿಯಾಗಿ ಕಲಿತು ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ನೌಕರಸ್ಥನಾಗು, ಇಲ್ಲವಾದರೆ ಕೊಟ್ಟ ಹಣವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ಹೌದಪ್ಪ ನೋಡು, ನೀನು ಕಲ್ತಿದ್ದಕ್ಕೆ ಒಂದು ನೌಕರಿ ತಗೊಂಡರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವರಂತೆ. ಈ ನನ್ನ ತಮ್ಮಂದಿರೇ ನನ್ನ ಸರ್ವಸ್ವ, ಇವರೇ ನನ್ನ ಸರ್ವ ಆಸ್ತಿ. ತಮ್ಮಂದಿರ ಇದೇ ಸಂತೋಷಕ್ಕೆ ನೀವಿಬ್ಬರು ನಿಮ್ಮತ್ತಿಗೆ ಜೊತೆಗೂಡಿ ಒಂದು ಹಾಡನ್ನು ಹಾಡೋಣ. Thank you.
ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಹಾಗೆ ಆಗಲೇ ಅತ್ತಿಗೆ ನಡೆಯಿರಿ ನೋಡ್ರಿ ಹನುಮಂತ ಅವ್ರ ಪ್ರಸಾದ.